ನೋಡ್ತಾ ಇದೀವಿ ಅಭಿಷೇಕ್ ಅಂಬರೀಶ್ ಅವರು ಎಲ್ಲರನ್ನೂ ಕೂಡ ಮಾತನಾಡಿಸ್ತಾ ಇದ್ದಾರೆ, ಮತ್ತು ಒಂದ್ ಕಡೆ ಸುಮಲತಾ ಅಂಬರೀಶ್ ಅವರ ಜೊತೆ ದರ್ಶನ್ ಅವರು ಮತ್ತು ಒಂದ್ ಕಡೆ ಯಶ್ ಅವರು ಕೂಡ ಆಗಮಿಸ್ತಾ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಮ್ಮ ನಿರ್ಧಾರವನ್ನ ಪ್ರಕಟಿಸಲಿದ್ದಾರೆ. ರೆಬಲ್ ಸ್ಟಾರ್ ಅಂಬರೀಶ್ ಅವರ ಪತ್ನಿ ಸುಮಲತಾ ಅಂಬರೀಶ್ ಅವರು, ಅವರು ಕೂಡ ಅಂಬರೀಶ್ ಅವ್ರಿಗಿಂತ ನಾನೇನು ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲೇ ಮಾತನಾಡಿರುವಂತದ್ದನ್ನ ಕೂಡ ನಾವು ನೋಡಿದ್ವಿ. ರೆಬಲ್ ಆಗೇ ಇದ್ದಾರೆ ಸುಮಲತಾ ಅಂಬರೀಶ್ ಅವರು. ಅವರ ಮಾತುಗಳು, ಅವರ ದಾಟಿ ಎಲ್ಲವೂ ಕೂಡ ಅಂಬರೀಶ್ ಅವರಿಗಿಂತ ನಾನು ಕೂಡ ರೆಬಲ್ಲು ಅನ್ನುವ ರೀತಿಯಲ್ಲೇ ಇದೆ. ಸುಮಲತಾ ಅಂಬರೀಶ್ ಅವರಿಗೆ ದರ್ಶನ್ ಅವರು ಮತ್ತೆ ಯಶ್ ಅವರು ಕೂಡ ಸಾಥನ್ನ ನೀಡಿರುವಂತದ್ದು. ಇಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೆ ರಾಕಿಂಗ್ ಸ್ಟಾರ್ ಯಶ್ ಅವರಿಬ್ರು ಕೂಡ ಬೆಂಬಲಕ್ಕೆ, ಅವರ ಬೆನ್ನಿಗೆ ನಿಂತಿದ್ದಾರೆ. ಇಡೀ ಚಿತ್ರರಂಗವೇ ಸಾಥನ್ನ ನೀಡ್ತಾ ಇದೆ ಸುಮಲತಾ ಅಂಬರೀಶ್ ಅವರಿಗೆ. ಯಸ್, ನಾವಿದ್ದೀವಿ ನಿಮಗೆ ಧೈರ್ಯವನ್ನ ತುಂಬುವುದಕ್ಕೆ, ಯಾವುದಕ್ಕೂ ಕೂಡ ಹೆದರಬೇಡಿ. ನಿಮ್ಮ ಬೆಂಬಲಕ್ಕೆ ಯಾವ ಪಕ್ಷ ಇರುತ್ತೋ ಬಿಡುತ್ತೋ ಬಿಟ್ಟಾಕ್ಬಿಡಿ, ನಾವಿದ್ದೀವಿ ನಿಮ್ ಜೊತೆ, ನಾವು ಸಪೋರ್ಟ್ ಮಾಡ್ತೀವಿ. ನಿಮ್ಮ ನಿರ್ಧಾರ ಏನೇ ಇರಲಿ ನಾವು ಸಪೋರ್ಟ್ ಮಾಡ್ತೀವಿ ಅದಕ್ಕೆ ಅನ್ನೋ ರೀತಿಯಲ್ಲಿ ಚಿತ್ರರಂಗದ ಸ್ಯಾಂಡಲ್ವುಡ್ ನ ಎಲ್ಲರೂ ಕೂಡ ಬೆಂಬಲಕ್ಕೆ ನಿಂತಿದ್ದಾರೆ ಸುಮಲತಾ ಅಂಬರೀಷ್ ಅವರಿಗೆ. ಮತ್ತು ಒಂದ್ ಕಡೆ ಜೂನಿಯರ್ ರೆಬಲ್ ಸ್ಟಾರ್ ಅಭಿಷೇಕ್ ಅವರು ಕೂಡ ಅಲ್ಲಿ ಎಲ್ಲರನ್ನೂ ಕೂಡ ಮಾತನಾಡಿಸ್ತಾ ಇದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರ ಆ ದೃಶ್ಯಗಳಲ್ಲಿ ಸುಮಲತಾ ಅಂಬರೀಶ್, ರಾಕಿಂಗ್ ಸ್ಟಾರ್ ಯಶ್, ಅಭಿಷೇಕ್ ಅಂಬರೀಶ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಇವರೆಲ್ಲರೂ ಕೂಡ ಬಂದಿದ್ದಾರೆ ಸುಮಲತಾ ಅಂಬರೀಶ್ ಅವರ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ. ಇವರೆಲ್ಲರೂ ಕೂಡ ಹಾಜರಿರಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಮ್ಮ ನಿರ್ಧಾರವನ್ನ ಪ್ರಕಟಿಸಲಿದ್ದಾರೆ ಸುಮಲತಾ ಅಂಬರೀಶ್ ಅವರು. March 18 ಏನ್ ಮಾಡಬೇಕು, ನನ್ನ ನಿರ್ಧಾರ ಏನು ಅಂತ ಹೇಳ್ತೀನಿ ಅಂದಿದ್ರು ಸುಮಲತಾ ಅಂಬರೀಶ್ ಅವರು. ಇಲ್ಲಿ ಒಂದಂತೂ ಸ್ಪಷ್ಟ, ಮಂಡ್ಯ ಅಖಾಡ ಈಗ ಆಲ್ರೆಡಿ ರಂಗೇರಿದೆ ಸುಮಲತಾ ಅಂಬರೀಶ್ ಅವರ ಎಂಟ್ರಿಯಿಂದ. ಅವರು ಸ್ಪರ್ಧೆ ಮಾಡೋದು ಕೂಡ ಬಹುತೇಕ ಖಚಿತಾನೆ, ಆದ್ರೆ ಪಕ್ಷೇತರವಾಗಿ ನಿಲ್ತಾರಾ ಅಥವಾ ಬಿಜೆಪಿ ಅಭ್ಯರ್ಥಿ ಆಗ್ತಾರಾ, ಬಿಜೆಪಿ ಸೇರ್ಪಡೆಗೊಳ್ತಾರಾ ಅಥವಾ ಬಿಜೆಪಿ ಬೆಂಬಲವನ್ನ ಕೇಳ್ತಾರಾ ಇಲ್ಲಿ ಅನ್ನೋದೇ ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಅದಕ್ಕೆ ಉತ್ತರ ಕೊಡಲಿದ್ದಾರೆ ಸುಮಲತಾ ಅಂಬರೀಶ್ ಅವರು. ಇದರ ಜೊತೆ ಜೊತೆಗೆ ಇಷ್ಟು ದಿನಗಳ ಕಾಲ ಸುಮಲತಾ ಅಂಬರೀಶ್ ಅವರಿಗೆ ಸಾಕಷ್ಟು ಜನ JDS ನ ನಾಯಕರೆಲ್ಲರೂ ಕೂಡ ವಾಗ್ದಾಳಿಯನ್ನು ನಡೆಸಿದ್ರು. ಆ ಒಂದು ವಿಚಾರಕ್ಕೇನಾದರೂ ಉತ್ತರವನ್ನ ಕೊಡ್ತಾರಾ ಸುಮಲತಾ ಅಂಬರೀಶ್ ಅವರು, ಅಥವಾ ತಮ್ಮ ನಿರ್ಧಾರವನ್ನ ಪ್ರಕಟಿಸಿ ಯಾವ ರೀತಿಯಾಗಿ ಸ್ಟ್ರಾಟಜಿಯನ್ನ ರೂಪಿಸಿದ್ದೇವೆ, ಮತ್ತು ಒಂದ್ ಕಡೆ ಏನನ್ನ ಮುಂದಿಟ್ಕೊಂಡು ನಾವು ಚುನಾವಣೆಯನ್ನ ಎದುರಿಸಲಿದ್ದೇವೆ ಅನ್ನೋದ್ರ ಬಗ್ಗೆನೂ ಕೂಡ ಮಾತನಾಡುವಂತ ಎಲ್ಲಾ ಚಾನ್ಸಸ್ಗಳು ಕೂಡ ಇರುವಂತದ್ದು. ಸೊ ಹೀಗಾಗಿ ಕುತೂಹಲ ಗರಿಗೆದರಿದ್ದೆ. ನೀವು ಕೂಡ ನೋಡ್ತಾ ಇದ್ರ ದೃಶ್ಯಗಳಲ್ಲಿ ಸುಮಲತಾ ಅಂಬರೀಶ್ ಅವರ ಪಕ್ಕದಲ್ಲಿ ಎಡಭಾಗದಲ್ಲಿ ಅಲ್ಲಿ ದರ್ಶನ್ ಅವರಿದ್ದಾರೆ, ಅವರ ಬಲಭಾಗದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಇದ್ದಾರೆ, ಅವರ ಪಕ್ಕದಲ್ಲಿ ಅಭಿಷೇಕ್ ಅಂಬರೀಶ್ ಅವರು ಇರುವಂತದ್ದು. ಈಗ ಆಲ್ರೆಡಿ ರಾಕ್ಲೈನ್ ವೆಂಕಟೇಶ್, ದೊಡ್ಡಣ್ಣ ಇವರು ಕೂಡ ಜೊತೆಯಲ್ಲೇ ಇದ್ದಾರೆ. ಅವರೆಲ್ಲರೂ ಕೂಡ ವೇದಿಕೆ ಮೇಲೆ ಇರಲಿದ್ದಾರೆ. ಸ್ಯಾಂಡಲ್ವುಡ್ ನ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಈ ಒಂದು ಸುದ್ದಿಗೋಷ್ಠಿ.